ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ನಮಗೆ ಪ್ರಚಂಡ ಬಹುಮತ ನಮಗೆ ಗೆಲ್ಲಿಸಿದ್ದಾರೆ. ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವಿ ಅದು ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಜನರ ಅಪೇಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ. ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಪಕ್ಷದ ಪರವಾಗಿ ಹಗಲ ರಾತ್ರಿ ಅವರು ದುಡಿದು ಕೆಲಸ ಮಾಡಿ ಪ್ರಚಾರ ಮಾಡಿ ನಮ್ಮ ಗೆಚ್ಚಿ ತಂದಿದ್ದಾರೆ. ತುಂಬ ಖುಷಿಯಾಗಿದೆ. ಇವಾಗ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ. ನಾವು ಎಲ್ಲರೂ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಸೇವೆ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ನಾನು ಕೇಳಿ ಬರ್ತಾ ರೀ, ಇಲ್ಲಿ ಗೆಲುವು ಗೆಲುವಿನೇ ನಾವು ಅಂತರ ಎಲ್ಲ ನೋಡೋದಿಲ್ಲ. ನಾವು ಬರೋದು ನಾವು ಜನ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ನಮ್ಗೆ ಖುಷಿಯಾಗಿದೆ. ಎಷ್ಟು ಹೆಚ್ಚಿನ ಮತ ಹೆಚ್ಚಿನ ನಮಗೆ ಬೆಂಬಲ ಸಿಕ್ಕಿದೆ, ಎಷ್ಟು ಹೆಚ್ಚಿನ ಅಂತರದಿಂದ ನಾವು ಗೆದ್ದಿದ್ದೀವಿ ಅಂತ ತಕ್ಕಂತೆ ನಾವು ಎಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಹೌದು, ತುಂಬ ಖುಷಿಯಾಗಿದೆ. ಇವಾಗ ಅನುಭವ ಬಂದೇ ಬರುತ್ತೆ, ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತಂಬೋದು. ಆರೋಗ್ಯ ಕೂಡ ದೇವರ ಆಶೀರ್ವಾದದಿಂದ ಎಲ್ಲ ಆರೋಗ್ಯ ಕೂಡ ಚಲೋ ಅದ. ಅದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಜನರ ಕೆಲಸ ಮಾಡಿ ನಾವು ಮಾಡ್ತೀವಿ. ಇಲ್ಲ, ನಮ್ಮ ಪಕ್ಷದ ವತಿಯಿಂದ ನಾವು ಏನೇನು ನಾವು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ, ಎಲ್ಲ 5 ಗ್ಯಾರಂಟಿ ಎಲ್ಲ ಮನೆ ಮನೆಗೆ ಮುಟ್ತಾ ಇದೆ. ಎಲ್ಲ ಜನ ಸಂತೋಷವಾಗಿದ್ದರು, ಖುಷಿಯಿದ್ರು. ಅದು ಕಾರಣಕ್ಕಾಗಿ ಎಲ್ಲ ಕಡೆ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಬೆಂಬಲ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಅವರು ಒಬ್ಬ ಹಿರಿಯ ರಾಜಕಾರಣಿ, ಮಾಜಿ ಸಚಿವರಾಗಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ನಾನು ಬಯಸುವುದಿಲ್ಲ. ರಿವೆಂಜ್ ಅಂತಿಲ್ಲ ರೀ, ನಾವು ರಿವೆಂಜ್ ತಗೊಳಕ್ ಯಾರ ಬಲ್ಲೂ ಬಂದಿಲ್ಲ. ನಮಗೇನು ಗೊತ್ತಿರಲಿಲ್ಲ ಕಿ ಅವರಿಗೆ ಟಿಕೆಟ್ ಸಿಕ್ತು ಅಂತ. ಯಾರಿಗೆ ಟಿಕೆಟ್ ಸಿಕ್ಕೋರ ನಾವು ಒಂದು ಸಲ ನಾವು ಬಂದು ನಾವು ಜನ ಸೇವೆ ಮಾಡಬೇಕು, ಕೆಲಸ ಮಾಡ್ಬೇಕಂತಂಬ ಉದ್ದೇಶ ನಾವು ಬಂದಿದ್ದೇವೆ. ಯಾರಿಗೂ ಗೊತ್ತಿರಲಿಲ್ಲ ಯಾರಿಗೆ ಟಿಕೆಟ್ ಸಿಕ್ತು ಯಾರಿಗಿಲ್ಲ ಅಂತಂಬುದು. ನಾವು ಯಾರಿಗೂ ರಿವೆಂಜ್ ತಗೊಳಕ್ಕೆ ಬಂದಿಲ್ಲ, ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಅದೇ ರೀ, ಜನರ ಪರವಾಗಿ ನಾವು ನಿಂತ್ಕೊಳ್ಬೇಕು, ಕೆಲಸ ಮಾಡಬೇಕು. ಎಲ್ಲೆಲ್ಲ ಸಮಸ್ಯೆಗಳಿದ್ದಾವೆ, ನೀರಿಂದ ಇರ್ಬೋದು, ರೋಡಿಂದ ಇರ್ಬೋದು, ನಿರುದ್ಯೋಗಿ ಸಮಸ್ಯೆ ಇರ್ಬೋದು, ಇವೆಲ್ಲ ಸಮಸ್ಯೆಗಳನ್ನ ನೋಡಿ ನಾವು ಯಾವ ರೀತಿ ಜನರಿಗೆ ನಾವು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ಯಾವ ರೀತಿ ಜನರ ಪರವಾಗಿ ನಾವು ಕೆಲಸ ಮಾಡಬೇಕು ಅಂತಂಬೋದು ನಮ್ಮ ಗುರಿ ಇದೆ. ಒಳ್ಳೆ ರೀತಿಯಲ್ಲಿ ನಾವು ಜನ ಸೇವೆ ಮಾಡಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಾವು ಜನರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು, ಜನರ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಂತಂಬೋದು ನಮ್ಮ ಗುರಿ.